ನಾನೇನ್ ತಪ್ಪು ಮಾಡಿದೆ ಅಂತ ನನ್ನ ತಂಗಿರ್ಗೆ ಈ ಸ್ಥಿತಿ ಬಂತು. ಅವ್ರು ಕೇಳ್ದಂಗ್ ಮದುವೆ ಮಾಡ್ಕೊಟ್ಟಿದ್ದೀನಿ, ಕೇಳೋಕ್ಕೂ ಮುಂಚೆನೆ ಆಸ್ತಿನೂ ಕೊಟ್ಟಿದ್ದೀನಿ. ನೋಡಿ, ಹಣ ಆಸ್ತಿ ಯಾವತ್ತು ಗಂಡು ಹೆಣ್ಣಿನ ಸಂಬಂಧಕ್ಕೆ ಬೆಸಿಗೆ ಆಗಲ್ಲ. ಆದ್ರೆ ನೀವು ಡಾಕ್ಟರ್ ಇಂಜಿನಿಯರ್ ಬೇಕು ಅಂತ ಹುಡುಕಿದ್ರೆ ಹೊರತು ನಿಮ್ ತಂಗಿರಕ್ಕೆ ತಕ್ಕ ಗಂಡಂದ್ರನ್ನ ಹುಡುಕ್ಲೇ ಇಲ್ಲ, ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳೋ ಪ್ರಯತ್ನನೂ ಮಾಡ್ಲಿಲ್ಲ. ಯಾರ್ದೋ ಮೇಲಿನ ಜಿದ್ದಿಗೋಸ್ಕರ ಸಿಕ್ಕ ತಕ್ಷಣ ಅವರಿಗೆ ಮದುವೆ ಮಾಡ್ಬಿಟ್ರಿ. ಹೌದು ತಾನೆ, ಅವಸರದಲ್ಲಿ ಮುಳ್ಳಿನ ಮೇಲೆ ಬಟ್ಟೆ ಹಾಕಿದ್ದು ನಮ್ದೇ ತಪ್ಪು. ಹುಷಾರಾಗಿ ಬಿಡಿಸ್ಕೋಬೇಕೆ ಹೊರತು ಅವಸರ ಮಾಡಿದ್ರೆ ಹರಿಯೋದು ನಮ್ ಬಟ್ಟೆನೆ. ಅದಕ್ಕೆ ನಾನೇನ್ ಮಾಡ್ಬೇಕು? ನೀವೇನು ಮಾಡ್ಬೇಡಿ, ಅವ್ರ ಗಂಡಂದ್ರನ್ನ ಅವರೇ ಒಲಿಸ್ಕೊಡೋ ಹಾಗೆ ನಾನ್ ಮಾಡ್ತೀನಿ. ನೀವಷ್ಟ್ ಮಾಡಿದ್ರೆ ನಿಮ್ ಋಣನ ಈ ಜನ್ಮದಲ್ಲಿ ಮರೆಯಲ್ಲ. ನಿಮ್ ಋಣನೇ ನನ್ ಮೇಲೆ ಬೆಟ್ಟದಷ್ಟಿದೆ, ಅದನ್ ಸ್ವಲ್ಪನಾದ್ರೂ ತೀರ್ಸೋಕೆ ಇದೊಂದು ಸಣ್ಣ ಅವಕಾಶ ಅಷ್ಟೇ. ಯಜಮಾನ್ರೆ ಫೋನು. ಅಣ್ಣ, ಇಲ್ಲಿ ಎಲ್ಲರೂ ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ. ಗಂಡನ್ ಮನೆ ಸ್ವರ್ಗ, ಇಲ್ಲೂ ಇಷ್ಟು ಸಂತೋಷವಾಗಿರ್ಬೋದು ಅಂತ ನನಗೆ ಈಗ್ಲೇ ಗೊತ್ತಾಗಿದ್ದು. ನಾವು ದುಡುಕಿ ಆತ್ಮಹತ್ಯೆ ಮಾಡ್ಕೊಂಡ್ ಬಿಡ್ತಾ ಇದ್ವಿ, ಈ ಸುಖ ಸಂತೋಷ ಎಲ್ಲ ಕಳ್ಕೊಂಡ್ ಬಿಡ್ತಿದ್ವಿನೋ ಅನಿಸ್ತಾ ಇದೆಯಣ್ಣ. ನೀನು ನಮ್ಗೆ ಪುನರ್ಜನ್ಮ ಕೊಟ್ಟೆ, ತುಂಬಾ ಥ್ಯಾಂಕ್ಸ್ ಅಣ್ಣ. ಇದಕ್ಕೆಲ್ಲ ಪ್ರಿಯಾನೇ ಕಾರಣ, ಅವ್ರಿಗೂ ನಮ್ ಥ್ಯಾಂಕ್ಸ್ ಹೇಳ್ಬಿಡು. ಹೇಳ್ತೀನಮ್ಮ, ಹೇಳ್ತೀನಿ. ಏನಿದು, ದೇವಸ್ಥಾನದಲ್ಲಿ ದೇವಿಗೆ ಪುಷ್ಪಾಭಿಷೇಕ ಮಾಡ್ತಾರೆ, ನೀವು ನನಗೆ? ನೀವು ಮಾಡಿರೋ ಉಪಕಾರಕ್ಕೆ ಪುಷ್ಪಾಭಿಷೇಕ ಅಲ್ಲ, ಕನಕಾಭಿಷೇಕ ಮಾಡಿದ್ರು ಕಡಿಮೆನೆ. ನಿಮ್ ಸಹಾಯದಿಂದ ನನ್ನ ತಂಗಿಯರು ಇವತ್ತು ಅವ್ರ ಗಂಡದಿರ ಮನೇಲಿ ಸಂತೋಷವಾಗಿದ್ದಾರೆ, ಅದನ್ ಕೇಳಿ ನನಗೆ ಸಂತೋಷ ಆಗಿದೆ ಗೊತ್ತಾ? ನೀವು ಮಾಡಿರೋ ಉಪಕಾರದ ಮುಂದೆ ಇದು ಯಾವ ಲೆಕ್ಕ? ನಿಮ್ ತಂಗಿರ್ ಸಂತೋಷವಾಗಿದ್ದಾರೆ ಅಂತ ನೀವು ಸಂತೋಷವಾಗಿದ್ದೀರಲ್ಲ, ಅದೇ ನನಗೆ ಸಂತೋಷ.